ಇದಕ್ಕೆ ಮುಂಚೆ ಡ್ರಾಯಿಂಗ್ ಸರ್ ಬರೋಕ್ಕಿಂತ ಮುಂಚೆ ಎಲ್ಲ ಕೊಟ್ಟಿದ್ವಿ ಸರ್, ಒಂದ್ಸತಿ ಕಾರಿಡಾರ್ ಅಲ್ಲಿ ಚಿಕ್ಕ ಚಿಕ್ಕ ಕುಳಿಸ್ಬಿಟ್ಟು ಚೆನ್ನ ಹೊಡೆದು ಪನಿಷ್ಮೆಂಟ್ ಎಲ್ಲ ಮಾಡಿದ್ವಿ ಸರ್. ಮತ್ತೆ ಹೊಡೆದ್ಬಿಟ್ಟು ಮತ್ತೆ ಕಳ್ಸಿ ಸರ್ ನಿಲ್ಡೌನ್ಗೆ. ಈ ತರ ಪನಿಷ್ಮೆಂಟ್ ಒಂದ್ಸತಿ ಅಲ್ಲ ಸರ್, ನಾಲ್ಕೈದು ಸತಿ ಕೊಟ್ಟಿದ್ದಾರೆ ಸರ್. ಸರ್ ಮತ್ತೆ ಸರ್ ಬಿಟ್ಟು ಹೋಗಿ ಸರ್. ಅವತ್ತು ನಾನು ಲೈಬ್ರರಿಯಿಂದ ಬರ್ತಾ ಇದ್ದೆ ಸರ್, ಸರ್ಜಿತ್ ಅನ್ನ ಸರ್, ಅವರು ಟೆಂತ್ ಕ್ಲಾಸ್ ಮಾಡ್ತಾ ಇದ್ದೆ ಸರ್. ನಾನು ಅವ್ರ ಜೊತೆಲ್ಲಿ ಬರ್ತಾ ಇದ್ದೆ ಸರ್. ಮತ್ತೆ ಬ್ಯಾಗ್ ಎತ್ಕೊಂಡು ನಡ್ರಿ ಅಂತ ಹೇಳಿದೆ ಸರ್. ನಾವು ಬಂದು ಅಸೆಂಬ್ಲಿ ಹಿಂಗೆ ನಡ್ರಿ ಅಂತ ಹೇಳಿದೆ ಸರ್. ಡಾರ್ಮೆಂಟ್ರಿಗೆ ಬಿಡ್ತಾ ಇರೋ ಬಿಡು ಅಂತ ಹೇಳಿ ಸರ್ ಅಸೆಂಬ್ಲಿ ಹತ್ರ ನಿಲ್ಕೊಂಡಿದ್ದೆ ಸರ್. ಅವತ್ತು ಮತ್ತೆ ಹಿಂಗೆ ಹಿಡ್ಕೊಂಡಿದ್ದೆ ಸರ್. ಇಲ್ಲಿ ಪರ್ಮನೆಂಟ್ ಮಾರ್ಕ್ ಬಿದ್ದಾಗ ಸರ್ ಇದು ಮತ್ತೆ ಈ ಕಡೆ ಸರ್ ಇಲ್ಲಿ ಇಲ್ಲಿ ಮೂರೆಟ್ಟಿಗೆ ಫುಲ್ ಪರ್ಮನೆಂಟ್ ಆಗೋಗೈತೆ ಸರಿ ಹೋಗಿರ್ಬೇಕಪ್ಪ. ಟೀಚರ್ಸ್ ಯಾರಿಗೂ ಹೇಳ್ಬೇಡಿ ಹಿಂಗಾಗಿರೋದು. ಯಾರಿಗೂ ಹೇಳ್ಬೋದು, ನನ್ ಮೇಲೆ ನಂಬಿಕೆ ಇದ್ರೆ ಯಾರಿಗೂ ಹೇಳ್ಕೊಡ್ದಪ್ಪ ಟೀಚರ್ಸ್ಗೆ. ಹಿಂಗ ಯಾರಿಗೂ ಹೇಳ್ಬೇಡ, ಹಿಂಗ್ ಮಾಡಿದ್ದಲ್ಲ. ಬಟ್ 45 minutes 30 seconds ಸರ್. ಇದೆಲ್ಲ ಸರ್ ನೋತೈತೆ ಸರ್, ಇದೆಲ್ಲ ಸರ್ ಅದೇ ಸಮಯದಾಗ ಸರ್ ಹಂಗೆ ಹಿಂಗೆ ಕೂತಿದ್ವಿ ಸರ್. ಅದೇ ಸಮಯದಾಗ ಸರ್ ಹಿಂಗೆ ಸ್ವಲ್ಪ ಹಿಂಗೆ ಚಚ್ಚ ಆಯ್ತದೆ ಸರ್. ಹಿಂಗೆ ಬಂದು ಅದ ಕೋಲಿ ಐತೆ ಸರ್, ಅದಾಗ ಎತ್ತಿ ಇಲ್ಲಿ ಬಿಡ್ತಾರೆ ಸರ್. ಸರ್ ಖುಷಿಯಲ್ಲಿ ತಗೊಂತಾರ, ಖುಷಿಯಾಗಿದ್ದಾಗ ಒಂಥರ ಆಗ್ತಾರೆ ಸರ್. ಸೀರಿಯಸ್ ಆಗಿದ್ದಾಗ ಒಂಥರ ಸರ್, ಖುಷಿಯಾಗಿದ್ದಾಗ ಏನು ಹೇಳಿದ್ರು ಅದು ಮಾಡ್ತಾ ಇರ್ತೀವಿ ಸರ್. ಮನೆ ಡಾರ್ಮೆಟ್ರಿಗೆ ಬಂದು ಮೇಕಪ್ ಎಲ್ಲ ಕೊಟ್ಟು ಮೇಕಪ್ ಎಲ್ಲ ಹಾಕೋತಾನೆ ಸರ್. ಮತ್ತೆ ರೂಮ್ ರೂಮ್ಗೆ ಬಂದು ಈ ನಮ್ಮ ಬ್ಯೂಟಿಗೆ ಏನೋ ಕಮ್ಮಿನೇ ಹಾಕ್ಬೋದು ಅಂತ ಸರ್ ಹತ್ತಿರ. ಅದೇ ಸಾಯಂಕಾಲ ದಿನ ಸೀರಿಯಸ್ ಆಗಿ ಚೆನ್ನಾಗಿ ಹೊಡೆದಿದೆ ಸರ್. ಒಂಥರ ಒಂಥರ ಇದ್ದಪ್ಪ ನಿನ್ನ ಒಂಥರ ಅಭಿಷೇಕ್ ಅಭಿಷೇಕ್ ಸರ್ ಒಂದ್ಸರಿ ಇದ್ದಪ್ಪ ನಿನ್ನ ಸರಿ ಇರೋದು ಸರ್. ಮತ್ತೆ ಸರ್ ಮೊನ್ನೆ ನಾನು ಮಕ್ಕಳಿಗೆ ಫೆರನ್ ಅಲ್ಲೆಲ್ಲ ಬಿಟ್ಟು ಹಾಕೊಂಡಿದ್ದೆ ಸರ್. ಏನಪ್ಪ ನಿಂದ ಅದೆಲ್ಲ ಹಂಗೆ ರೆಡಿ ಆಗ್ತೀಯಾ, ಅದೆಲ್ಲ ಬಿಟ್ಟು ಹಾಕ್ಬೇಕು, ಹಂಗೆಲ್ಲ ಹಾಕೊಂಡು ಕುಡ್ದು. ಏನು ಯಾರು ನೋಡೋಕ್ಕೆ? ಮತ್ತೆ ಅವಿನಾಶ್ ಅಂತ ಇದ್ದೆ ಸರ್ ಟೆಂತಲ್ಲಿ, ಅವ್ನು ನೋಡಿದ್ಬಿಟ್ಟು ಅವ್ನ ಎಗ್ರೆ ಹೊರಟೋದ ಸರ್ ಸ್ಕೂಲ್ ಬಿಟ್ಟೆ. ಮಾತಾಡ್ತಾರೆ ಆಕ್ಟಿವಿಟಿ ಏನಾದ್ರು ಮಾಡಿಲ್ಲ ಅಂದ್ರೆ ಗಂಡನ ಮಕ್ಳು ಅಳ್ಕೊ ಮಾತುಗಳು ಎಲ್ಲ ಹೋಗ್ತಾರೆ ಸರ್. ಮತ್ತೆ ಸರ್ ಇದು ನಿಮ್ಮ ಅಪ್ಪಂದ ಸ್ಕೂಲು, ನಿಮ್ಮ ಅಮ್ಮಂದ ಹೇಳ್ತೀನ ನಮ್ಮ ಮಕ್ಳು, ಇವಾಗ ಹೇಳ್ತೀನ ನಾಯಿಗಳು ಜಲ್ತಿನ ನಾಯಿಗಳು ಹೋಗಿ ಎಲ್ಗನ ಹೋಗಿ ಎಲ್ಲ ಹೋಗ್ರಿ ಎಗ್ರಿ ಸೋದ್ರಿ ಹೇಳ್ತೀನ ನಾಯಿಗಳು ನೀವು ಜಲ್ತಿನವ್ರು ಎಲ್ಲ ಓದೋ ರೀತಿ ಆದ್ರೆ ಹಿಂಗ್ ಹೋಗಿ ಓದಿರ ನೀವು ಏನ್ ನೀವೆಲ್ಲ ವೇಸ್ಟ್ ಮಂತ್ ತುಂಬಿಸ್ಕೊಂಡಿದ್ದೀರಾ ಏನ್ ತುಂಬಿಸ್ಕೊಂಡಿದ್ದೀರಾ ಅಂತ ಬೈತಾರೆ. ಯಾರ ಪಗಳನ್ನ ನಾವು ಒಪ್ಪೋದಿಲ್ಲ. ನಾನು ಯಾವುದೇ ನೋಡಿ ನಾನು
2001 ರಿಂದ ನಾನು ಈ ಶಾಲೆಯಲ್ಲಿ ಶಿಕ್ಷಕಳಾಗಿದ್ದಂತವಳು 21 ವರ್ಷ ಆನಂತರ ಪ್ರಿನ್ಸಿಪಾಲ್ ಆದಂತವಳು 12 ವರ್ಷದಿಂದ ಪ್ರಿನ್ಸಿಪಾಲ್ ಆಗಿದ್ದೀನಿ ಇಂಥ ಶಾಲೆಗಳಲ್ಲಿ ಇದ್ದೇನೆ ನನ್ನ ಇಡೀ ಸರ್ವಿಸಲ್ಲಿ ಇದೇ ಫಸ್ಟ್ ಈ ರೀತಿಯಾದಂಥ ನಿಂದನೆ ಬಂದಿರುವಂಥದ್ದು ಆ ನಿಂದನೆಗೂ ಸಹ ನಾನು ಹೇಳಿದಂಥ ಮುನಿಯಪ್ಪರವರೇ ನೇರ ಕಾರಣ ಮೇಡಮ್ ಕೊನೆಯ ಪ್ರಶ್ನೆ CCTV-ನಲ್ಲಿ ರೆಕಾರ್ಡ್ ಆಗಿದೆ ತಾವು ಶಿಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು ರೆಕಾರ್ಡ್ ಆಗಿದೆ ಇದು ತಮ್ಮ ಗಮನದಲ್ಲಿ ಇರಲಿಲ್ವಾ ಅವ್ರ ಮೇಲೆ ಯಾವುದು ಕೂಡ ನೀವು ಕ್ರಮ ಯಾಕೆ ವಹಿಸಿಲ್ಲ ಅಂತ ಕ್ರಮನೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ದ ಆದಂತಹ ಅದಕ್ಕೆ ತಿದ್ದುಕೊಂಡು ಯಾರು ಹೈಯರ್ ಅಧಿಕಾರಿ ಯಾರಿಗೆ ಗಮನ ತಂದಿದ್ರಿ ನಾವು ನಮ್ಮ ಜೆಡಿ ಅವರು ಮಾತ್ರ ಅವರೇನು ಕ್ರಮ ವಹಿಸಿಲ್ಲ ಅವರು ಅವರು ಬಂದು ಬುದ್ಧಿ ಹೇಳಿದ್ದಾರೆ ಅವರು ಬುದ್ಧಿ ಹೇಳಿದ್ದಾರೆ ಅದಾದ್ಮೇಲೂ ನಡೀತಾ ಇಲ್ಲ ನಡೆದಿಲ್ಲ ಸರ್ ನಡೆದಿಲ್ಲ ನಾನು ಅದಕ್ಕೆ ಹೇಳ್ತೀನಿ ಸರ್ ಖಂಡಿತವಾಗಿ ನಾನು ಆಫೀಸಲ್ಲಿದ್ದೆ ಅವರು ಬಂದು ಇಲ್ಲಿ ಮಗು ಕೆಲಸ ಮಾಡ್ತಾಯಿದೆ ಅಂತಂದಾಗ ನಾನು ಬಂದೆ ಬಂದು ಇದು ತಪ್ಪು ಅಂತ ಹೇಳೋವಾಗ ಇವರು ಚಿತ್ರಕಲಾ ಶಿಕ್ಷಕರಾದ ಮುನಿಯಪ್ಪ ಅವರು ಹಿಂದುಗಡೆಯಿಂದ ನನ್ನ ಫೋಟೋವನ್ನು ತೆಗೆದು ಎಲ್ಲ ಸಮಾಜಕ್ಕೆ ನೀಡಿರುತ್ತಾರೆ ದುರುದ್ದೇಶಪೂರ್ವಕವಾಗಿ ಇನ್ನು ಬೇರೆ ನಮ್ಮ ಸಹ ಶಿಕ್ಷಕರು ಒಡೆದಿರುವುದು ನಿಜ ನಾವು 2 ನೋಟಿಸನ್ನು ಕೊಟ್ಟಿದ್ದೆ ಆನಂತರ ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೆ ಅವರು ಸಹ ಬಂದು ಬುದ್ಧಿ ಹೇಳೋಗಿದ್ರು ಅಲ್ಲಿಗೆ ನಿಲ್ತಿತ್ತು ನಿಲ್ತಿತ್ತು ಆದರೆ ಇವರು ವಿಡಿಯೋ ಮಾಡಿದರು ಮಕ್ಕಳ ಬಟ್ಟೆಯನ್ನು ಬಿಚ್ಚಿ ವಿಡಿಯೋ ಮಾಡಿದ್ದಾರೆ ಅವರು ಯಾರು ಹಕ್ಕನ್ನು ಕೊಟ್ಟರು ಮಕ್ಕಳ ಬಟ್ಟೆಯನ್ನು ಬಿಚ್ಚಿ ವಿಡಿಯೋ ಮಾಡೋದಕ್ಕೆ ಯಾರು ಮೇಡಮ್ ಮಾಡಿರೋದು ಮಕ್ಕಳ ಬಟ್ಟೆ ಬಿಚ್ಚಿ ಮುನಿಯಪ್ಪ ಮುನಿಯಪ್ಪ ನೀವು ನೋಡಿ ವಿಡಿಯೋ ಒಂದು ಮುನಿಯಪ್ಪ ಚಿತ್ರಕಲಾ ಶಿಕ್ಷಕರು ಬಟ್ಟೆಯನ್ನು ಬಿಚ್ಚಿ 10:30 ರಾತ್ರಿಯಲ್ಲಿ ವಿಡಿಯೋ ಮಾಡಿದ್ದಾರೆ ನಾವು ಅದು ತಪ್ಪು ಅಂತ ಮಾರನೇ ದಿವಸ ಒಂದು ದಿನ ಕೂರಿಸ್ಕೊಂಡು ಎಲ್ಲ ಸಹ ಹೇಳಿದ್ದೀವಿ ಹೇಳಿದ್ರು ಸಹ ಅವರು ಮತ್ತೆ ಮುಂದುವರೆದಿದ್ದಾರೆ ಸರ್ ಯಾರ್ದು ಬಟ್ಟೆ ಬಿಚ್ಚಿ ಗಂಡು ಮಕ್ಕಳು ಈಗ ಹೆಣ್ಣು ಮಕ್ಕಳದ್ದು ಫೋಟೋ ಕಳಿಸಿದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಾರೆ ಇಲ್ಲ ಸರ್ ಹೆಣ್ಣು ಮಕ್ಕಳದ್ದು ಯಾವುದೇ ಸಮಸ್ಯೆ ಇಲ್ಲ ಅವರು ಚೆನ್ನಾಗಿದ್ದಾರೆ ನಿಮ್ಮ ಗಂಡು ಮಕ್ಕಳು ಸಹ ಚೆನ್ನಾಗಿದ್ರು ಆದರೆ ಇವರು ಬಂದ ಮೇಲೆ 5 ತಿಂಗಳಲ್ಲಿ ಗುಂಪುಗಾರಿಕೆ ಮಾಡೋದು ಪ್ರಾಂಶುಪಾಲರ ಮೇಲೆ ಹೇಳ್ಕೊಡೋದು ಪೋಷಕರನ್ನು ಎತ್ತಿಕಟ್ಟೋದು ಇವರು ಪ್ರತಿದಿನ ವಿಡಿಯೋಗಳನ್ನು ಮಾಡೋದು ಮೊಬೈಲ್ ಇಟ್ಕೊಂಡು ಇದು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲೆಲ್ಲ ಸರಿ ಇಲ್ಲ ಅಂತಲೇ ಈಗ ಮಲಗಿಕೊಂಡು ಗಿಲ್ಸಿದ್ದು ಯಾರು ಮೇಡಮ್ ಮಕ್ಕಳು ಮಕ್ಕಳನ್ನ ಮುನಿಯಪ್ಪ ಅನ್ನೋರು ಚಿತ್ರಕಲಾ ಶಿಕ್ಷಕರು ಮಕ್ಕಳು ಹೇಳ್ತಾರೆ ಪ್ರಾಂಶುಪಾಲ ಹೇಳಿ ಇಲ್ಲ ನಾನು ಹೇಳಿಲ್ಲ ಸರ್ ನಾನು ಹೇಳಿ ನಾನು ಆಗ ಬಂದಿದ್ದೆ ನಾನು ಅಲ್ಲಿ ಇರಲೇ ಇಲ್ಲ ನಾನು ಸ್ಥಳದಲ್ಲಿ ಅಲ್ಲಿ ಇರಲಿಲ್ಲ ನಾನು ಅಲ್ಲಿ ಬಂದು ಇದು ತಪ್ಪು ಬನ್ನಿ ಈ ಕಡೆ ಹನ್ನವಾಗ ಹಿಂದುಗಡೆಯಿಂದ ಫೋಟೋ ತೆಗಿತಾರೆ ನೀವು ಗಮನಿಸಿ ಹಿಂದೆಯಿಂದ ಫೋಟೋ ತೆಗಿತಾರ ಮಕ್ಕಳು ಹೇಳ್ತಾರೆ ನೀವು ಅನಿಸಿದ್ದು ಮೇಡಮ್ ಹೇಳಿದ್ದು ಕ್ಲೀನ್ ಮಾಡೋದಕ್ಕೆ ಯಾವಾಗ ಕ್ಲೀನ್ ಮಾಡಿಸ್ತಾರೆ ಮೇಡಮ್ ಇಲ್ಲ ಸರ್ ಸಹಶಿಕ್ಷಕರುಗಳು ಮಾಡಿಸೋದು ನಾವು ಸಹಶಿಕ್ಷಕರಿಗೆ ಹಂಚಿಕೊಟ್ಟಿರ್ತೀವಿ ಕೆಲಸಗಳನ್ನು ಅವರು ಅಲ್ಲಿ ಬಂದಾಗ ಅವರವರನ್ನು ಇಳಿಸಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅದಂಥದ್ದು ದುರುದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಯಾಕೆ ಇಲ್ಲಿ ಸಹಶಿಕ್ಷಕರು ಪ್ರಾಂಶುಪಾಲರು ಮಕ್ಕಳಿಗೆ ಒಂದು ಸಂಬಂಧ ಚೆನ್ನಾಗಿಲ್ಲ ಎಲ್ಲ ಸಂಬಂಧಗಳು ಚೆನ್ನಾಗಿತ್ತು ಸರ್ ಇವರು ಬಂದ 5 ತಿಂಗಳಲ್ಲಿ ಎಲ್ಲವೂ ಸಹ ಕೆಟ್ಟೋಯ್ತು ನಾನು ಬಂದು 6 ವರ್ಷ ಆಯಿತು 6 ವರ್ಷದಿಂದ ಒಂದು ಸಮಸ್ಯೆಯೂ ಇರಲಿಲ್ಲ ಆದರೆ ಇವರು ಬಂದ 5 ತಿಂಗಳಲ್ಲಿ ಎಲ್ಲ ಸಮಸ್ಯೆಗಳು ಉದ್ಭವವಾಗಿವೆ ಹೌದು ಮುನಿಯಪ್ಪ ಚಿತ್ರಕಲಾ ಶಿಕ್ಷಕರೇ ಎತ್ಕೊಡ್ತಾ ಇರೋಂಥದ್ದು ಅದ್ರ ಜೊತೆಗೆ ಮಾರೇಶನ್ ಅವರು ಬೆಸ್ಟ್ ಟೀಚರ್ ಅವರಿಬ್ಬರು ಸೇರಿ ನಮ್ಮ ಶಾಲೆಯ ಒಂದು ಈ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದ್ರೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಕರೆದು ಬುದ್ಧಿ ಹೇಳಿದ್ರೆ ನೋಟಿಸ್ ಶೋಕಾಸ್ ನೋಟಿಸ್ಗಳನ್ನು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಜೆ ಡಿ ಸರ್ ಬಂದು ನಮ್ಮ ಮಾನ್ಯ ಜಂಟಿ ನಿರ್ದೇಶಕರು ಬಂದು ಅವರು ಸಹ ಬುದ್ಧಿವಾದ ಹೇಳಿ ಹೋಗಿದ್ದಾರೆ ಆನಂತರ ಅದು ಸ್ಟಾಪ್ ಆಗಿದೆ ಆದರೆ ಆ ವಿಡಿಯೋವನ್ನು ಇವರು ಇಟ್ಟಿದ್ದಾರೆ ಏನಾದರೂ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ಹಿರಿಯ ಅಧಿಕಾರಿ ಗಮನಕ್ಕೆ ತಂದಿದ್ದೀರಿ ಮೇಡಮ್ ತಂದಿದ್ದೀವಿ ಮಲಗುಂಡಿ ಗಿಳಿಸಿರೋದ್ರಿಂದ ಹಿಡಿದು ಶಿಕ್ಷೆ ಕೊಟ್ಟಿರೋದು ಮತ್ತು ಇಲ್ಲಿನ ವ್ಯವಸ್ಥೆಗಳ ವಿರುದ್ಧ ಅಂದರೆ ನಿಮ್ಮಲ್ಲಿ ಗುಂಪುಗಾರಿಕೆ ಅಂದರೆ ಮಲಗುಂಡಿಗೆ ಇಳಿಸಿರೋದು ನಾವು ಅವ್ರ ಫೋಟೋ ಅಂದರೆ ಮಲಗುಂಡಿಗೆ ಇಳಿಸಿರುವಂಥದ್ದು ನಾವು ತರಲಿಲ್ಲ ಯಾಕೆ ಅಂತಂದರೆ ಅದು ತಪ್ಪು ಅಂತ ಅರಿವಾಯಿತು ಇಮಿಡಿಯೇಟು ನಾನು ಕರೆದೇ ಬಂದರು ಅವರು ಸರಿ ನಮ್ಮ ಶಾಸಕರು ಯಾಕೆ ಅಂತೇಳಿ ನಾವು ಜಂಟಿ ನಿರ್ದೇಶಕರಿಗೆ ಹೇಳಿದ್ರೆ ಅವರು ಮೇಲೆ ಆಕ್ಷನ್ ಆಗುತ್ತೆ ಇನ್ನೊಂದು ಸರಿ ಈಗ ಮಾಡೋದು ಬೇಡ ಅಂತ ಅರಿವು ಮೂಡಿಸಿದ್ವಿ ಅದು ಹಾಗಾಗಿ ನಾವು ಅದನ್ನು ಕೊಟ್ಟಿಲ್ಲ ಇನ್ನು ಉಳಿದಂಗೆ ದಂಡನೆ ವಿಚಾರದಲ್ಲಿ ಶೋಕೇಸ್ ನೋಟಿಸ್ ಬೇಕಾದಷ್ಟು ಕೊಟ್ಟಿರ್ತೀವಿ ಈಗ ಅವ್ರಿಗೆ ನೀವು ಮಾಡಿದ್ದು ಒಂದು ಎಡವಟ್ಟಿಂದ ನೀವು ಕೂಡ ತಲೆದಂಡ ಆಗಿದೆ ನಮ್ಮಲ್ಲಿ ಗಮನಿಸಾಗಿದೆ ಹೌದು ಸರ್ ಹೌದು ಅದೇ ಒಂದು ತಲೆದಂಡ ಆಗಿರುವಂಥದ್ದು ಇನ್ನೇನು ಮಾಡೋಕ್ಕಾಗೋದಿಲ್ಲ ಸರ್ ಒಪ್ಕೊಳ್ಳೇಬೇಕು ಮಾಡಿದ ತಪ್ಪಿಗೆ ನಾವು ಮಾಡಿರೋಂಥದ್ದಲ್ಲ ಶಿಕ್ಷಕರುಗಳು ಮಾಡಿದ್ದಂಥ ತಪ್ಪಿಗೆ ಅಧಿಕಾರಿ ಗಮನಕ್ಕೆ ತಂದಿದ್ರೆ ಈ ಥರ ಆಗ್ತದೆ ಗಮನಕ್ಕೆ ತಂದಿದ್ವಿ ಸರ್ ದಂಡನೆ ವಿಚಾರ ಮಕ್ಕಳೆಲ್ಲ ನಿಮ್ಮ ಮೇಲೆ ಹೇಳ್ತಾರೆ ಮಕ್ಕಳೆಲ್ಲರೂ ನಮ್ಮ ಮೇಲೆ ಹೇಳಿಲ್ಲಲ್ಲ ಸರ್ ಇವರು ಕೂರಿಸಿ ಸರ್ ಈಗಲೂ ಸಹ ನಾನು ಮಾತಾಡಿಸ್ತೀನಿ ಯಾವುದೇ ರೀತಿಯ ಲಹಿತಕರಣಗಳ ಘಟನೆಗಳು ನಡೆಯೋದಕ್ಕೆ ಆಸ್ಪದ ಕೊಡದೆ ನಾನು ಸುಮಾರು 6 ವರ್ಷಗಳಿಂದ ನೋಡ್ಕೊಳ್ತಾ ಬಂದಿದ್ದೆ ಆದರೆ ಸುಮಾರು 5 ತಿಂಗಳಿಂದ ಬಂದಂಥ ಮುನಿಯಪ್ಪ ಶಿಕ್ಷಕರು ನಮಗೆ
ಮಹಾ ಒಂದು ಗುಂಡಿಗೆ ಮಲಗುಂಡಿಗೆ ಇಳಿಸಿ ನಾನು ಬಂದು ಪರಿಶೀಲಿಸಿ ಹೊರಗಡೆ ಕರೆದಾಗ ಹಿಂದುಗಡೆಯಿಂದ ಫೋಟೋವನ್ನು ತೆಗೆದು ನೀಡಿರುತ್ತಾರೆ. ಮಲಗುಂಡಿಗೆ ಇಳಿರಿ ಅಂತ ಇಳಿಸಿ ಅಂತ ನೀವೇ ಹೇಳಿದ್ರಿ ಮಕ್ಕಳಿಗೆ ಅಂತ ಹೇಳ್ತಾರೆ? ಹೇಳಿಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ನಾವು ಹೇಳಿಲ್ಲ, ನನ್ನ ಗಮನಕ್ಕೆ ಬಂದಿರಲಿಲ್ಲ. ನಾನು ಆಫೀಸಲ್ಲಿದ್ದೆ, ಬಂದು ನಾನು ನೋಡೋಷ್ಟೊತ್ತಿಗೆ ಅವರು ಹೇಳಿದ್ರು. ಆನಂತರ ಅವರು ಸಿಬ್ಬಂದಿನೇ ಮಾಡ್ತಾ ಇದ್ದಿದ್ದು, ಫೋಟೋನಲ್ಲಿ ನೋಡಿ ಸಿಬ್ಬಂದಿನೇ ಮಾಡ್ತಾ ಇದ್ದಿದ್ದು, ಆದ್ರೆ ಮಗುವನ್ನ ಇಳಿಸಿದ್ದು ಇವರು. ಈ ಮಕ್ಕಳಿಗೆ ಈ ಪನಿಷ್ಮೆಂಟ್ ಕೊಡುವಂತ ರೀತಿ ನೋಡಿ ಗಮನಿಸಿದ್ರ, ಮಕ್ಕಳಿಗೆ ಒಡಿಯಂಥದ್ದು, ಲೈಟ್ ಆಫ್ ಮಾಡಿ ಟಾರ್ಚರ್ ಕೊಡುವಂಥದ್ದು, ಇದೆಲ್ಲ ಯಾವ ಥರ ಸರಿ? ಯಾಕೆ ಒಡೆದಿರೋದು ನಿಜ, ಆದ್ರೆ ಲೈಟ್ ಆಫ್ ಮಾಡಿ ಟಾರ್ಚರ್ ಕೊಟ್ಟಿರೋಂಥದ್ದು ಸುಳ್ಳು. ಲೈಟ್ ಆಫ್ ಮಾಡಿ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದನ್ನ ವಿಡಿಯೋಸ್ ಎಲ್ಲ ಸಿಕ್ಕಿದೆಯಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ಇಲ್ಲ ವಿಡಿಯೋಸು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಆ ವಿಡಿಯೋ ನನಗೆ ಬಂದು ಮೊದಲು ಕೊಟ್ಟಿದ್ದಿದ್ರೆ ನಾನು ವಿಚಾರಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನನ್ನ ಹಂತದಲ್ಲೇ ನಾವು ನೀಡ್ತಾ ಇದ್ದೀವಿ ಸರ್. ಮತ್ತು ಹೆಣ್ಮಕ್ಳ ಕ್ಲಾಸ್ನಲ್ಲಿ ಒಂದು ಮಗು ಡ್ರೆಸ್ ಹಾಕೊಂಡು ಹೋಗುವಾಗ ಒಂದು ವಿಡಿಯೋ ಮಾಡಿದಾರಂತೆ, ಮತ್ತು ಅವಳಿಗೂ ಮಗು ಒಂದು ಬಟ್ಟೆ ಬಿಚ್ಚಿರೋ ಒಂದು ವಿಡಿಯೋ ಮಾಡಿದಾರಂತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾವುದಿಲ್ಲ ಸರ್, ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಅದು ಆ ಒಂದು ವಿಡಿಯೋ ಎಲ್ಲ ಇರೋದು ಸುಳ್ಳು ಸರ್. ಅಲ್ಲ, ಆ ವಿಡಿಯೋ ಯಾರು ಮಾಡಿದ್ದಾರೆ? ಸುಳ್ಳು ಸರ್, ಆ ವಿಡಿಯೋ ಇರೋದೇ ಸುಳ್ಳು. ನಾನು ನೋಡಿದಾಗ ಮಾತ್ರ ಅದು ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ಬೇಕು ಸರ್. ಈ ಒಟ್ಟಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಅಮಾನತು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್, ಗುಂಪುಗಾರಿಕೆ ಮಾಡುವಾಗ ಶಿಕ್ಷಕರು ಹೀಗಿರಬೇಕಾದಾಗ ನಾವು ಅಂಥ ಶಿಕ್ಷೆಗೆ ಒಳಪಡಲೇಬೇಕು. ಓಕೆ ಮೇಡಮ್, ತಮ್ಮ ಹೆಸರು ಹೇಳಿಬಿಡಿ ಮೇಡಮ್. ಭಾರತಮ್ಮ. ಓಕೆ, ಥ್ಯಾಂಕ್ ಯು. ಇಲ್ಲ, ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ವಸ್ತು ಶಾಲೆಗಳಿದೆ, ಎಲ್ಲ ವಸ್ತು ಶಾಲೆಗಳು ನಾನು ಆಗಾಗ ಭೇಟಿ ನೀಡ್ತಾ ಇರ್ತೀನಿ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನೀಡ್ತಾ ಇರ್ತಾರೆ, ಸಿ ಇಒ ನೀಡ್ತಾ ಇರ್ತಾರೆ, ನಮ್ಮ ತಹಸೀಲ್ದಾರ್ಗಳು ಮತ್ತು ಎ ಸಿ ಎಲ್ಲರೂ ಕೂಡ ಈಗಾಗಲೇ ಸರ್ಕಾರದ ಕ್ರಮ ಆಗಿದೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ವಸ್ತು ಶಾಲೆಗಳಲ್ಲಿ ಅದರಲ್ಲೂ ಎಷ್ಟು ವಸ್ತು ಶಾಲೆಗಳು ಚೆನ್ನಾಗಿ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಆದರೆ ಇಲ್ಲಿ ಕೂಡ ನಾನು ಮೊದಲು ಕೂಡ ಬಂದಿದ್ದೆ, ನಾನು ಇವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ದೀನಿ. ಇದು ಆ್ಯಕ್ಚುಲಿ ಈ ಘಟನೆ ನಡೀಬಾರ್ದಾಗಿತ್ತು. ನಾವು ಪ್ರತಿ ಶನಿವಾರ ಮೂರನೇ ಶನಿವಾರ ನಾವು ಸ್ವಚ್ಛತೆ ಆಂದೋಲನ ಕಾರ್ಯಕ್ರಮ ಅಂತ ಇಟ್ಕೊಂಡಿರ್ತೀವಿ. ಅಂಥ ಸಂದರ್ಭದಲ್ಲಿ ಅಲ್ಲಿ ವಸ್ತಿ ಮಾಡ್ತಕ್ಕಂಥದ್ದು, ಅಲ್ಲಿ ಏನು ಪಿಟ್ಟು ಅಂತಕ್ಕಂಥದ್ದು, ಅಲ್ಲಿ ಆ ಚೇಂಬರಲ್ಲಿ ಇದಿತ್ತು ಅಂತಕ್ಕಂಥ ಮಾಡಬಾರ್ದು, ಮಕ್ಕಳ ಕೈಯಲ್ಲಿ ಮಾಡಿಸಬಾರ್ದಾಗಿತ್ತು. ಇಳಿಸಿ ಮಗುವನ್ನು ಇಳಿಸಿ ಮಾಡ್ತಕ್ಕಂಥದ್ದು ಘಟನೆಗೆ ಅದು ಮೊದಲು ಯಾವಾಗಲೂ ಮಾಡಿಸಿರ್ತಕ್ಕಂಥದ್ದು ನಮಗೆ ನಿನ್ನೆಲ್ಲ ಮೊನ್ನೆ ನೈಟ್ ಮಾತ್ರ ಗೊತ್ತಿರ್ತಕ್ಕ ಸಹಾಯವನ್ನು ಗೊತ್ತಿರ್ತಕ್ಕಂಥದ್ದು. ಕೂಡಲೇ ಅದನ್ನು ತಿಳ್ಕೊಟ್ಟ ತಕ್ಷಣ ಮನೆ ಜಿಲ್ಲಾಧಿಕಾರಿಗಳ ಮನೆ ತಂದಾಗ ಅವ್ರು ಕೂಡಲೇ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈ ರೀತಿ ಘಟನೆ ನೋಡಿ ಅಂತಂದರು. ನನ್ನ ಇಡೀ ದಿನ ನಾನು ಕೂಡ ಇಲ್ಲಿ ಮಕ್ಕಳ ಜೊತೆ ಮತ್ತು ಟೀಚರ್ಸ್ನ ಇಲ್ಲಿರ್ತಕ್ಕಂಥ ಸಿಬ್ಬಂದಿನ ಪ್ರತ್ಯೇಕವಾಗಿ ಯಾವ ರೀತಿ ನಡ್ಕೋಬೇಕು ಮೊದಲು ಕೂಡ ಹೇಳಿದ್ದೆ. ಆ ರೀತಿ ನಡ್ಕೋಬೇಕು ಅಂತ ಹೇಳಿದಾಗ ಅವರಲ್ಲಿ ಈ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ನಿಜ ಅದು. ಹಾಗಾಗಿ ಇದು ಮೊನ್ನೆ ನಾವು ನಿನ್ನೆ ಸಾಯಂಕಾಲನೇ ವರದಿ ನೀಡಿದ್ದೆವು ಮೊನ್ನೆ ಎಕ್ಸಿಕ್ಯೂಟಿವ್ಗೆ, ಎಲ್ಲ ಪತ್ರಿಕೆಗಳಲ್ಲಿ ಬಿತ್ತರ ಆದಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಅವರು ಏನು ಸರಿಯಾಗಿ ಒಂದು ಮಕ್ಕಳ ಜೊತೆ ಒಳ್ಳೆಯ ಹೊಂದಾಣಿಕೆ ಅಥವಾ ಮಕ್ಕಳ ಜೊತೆ ಒಳ್ಳೆಯ ರೀತಿ ನಡವಳಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿನ ಪ್ರಾಂಶುಪಾಲರು ಮತ್ತು ವಾರ್ಡನ್ ಮೇಲ್ವಿಚಾರಕರು ಹಾಗೂ ಗ್ರಾಮ ಟೀಚರ್ ಅಂತ ಏನು ಹೇಳಿದ್ವಿ ನಾವು, ಡ್ರಾಫ್ಟ್ ಡ್ರಾಯಿಂಗ್ ಟೀಚರ್ ಅಂತಕ್ಕಂಥ ಮೂರು ಸಸ್ಪೆನ್ಷನ್ ಈಗಾಗಲೇ ಆಯಿತು. ಈಗ ಇನ್ನು ಗೆಸ್ಟ್ ಟೀಚರ್ಸ್ ಅಂತ ಇರ್ತಕ್ಕ ಅತ್ತಿ ಅವರಿಗೂ ಇನ್ನು ಮೂರು ಜನ ಇರ್ತಕ್ಕಂಥದ್ದು ಮತ್ತು ಸ್ವೀಪರ್ ಇರ್ತಕ್ಕಂಥದ್ದು ಈಗ ನಾನು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಹೋಗ್ತಾ ಇದ್ದೀನಿ, ಮಾಡಿಸ್ತೀನಿ. ಮತ್ತು ಅವನು ಕೂಡ ಯಾವ ರೀತಿ ತೆಗಿಬೇಕು ಅಂತ ತೆಗಿತೀವಿ. ಯಾಕಂದ್ರೆ ಫಸ್ಟ್ ಎಫ್ ಐ ಆರ್ ಆಗಬೇಕು. ಇನ್ನೊಂದು ದಿವಸ ಇಲ್ಲೂ ಕೂಡ ಇಂಥ ಘಟನೆಗಳು ಯಾಕಂದರೆ ಒಳ್ಳೆ ರೀತಿ ನಡೀತಕ್ಕಂಥ ಒಂದು ವ್ಯವಸ್ಥೆಗೆ ಇವರು ಒಂಥರ ಕೆಟ್ಟ ಒಂದು ಮಚ್ಚೆಯನ್ನು ಇಟ್ಟಿರೋದ್ರಿಂದ ಅದಕ್ಕೆ ಯಾರು ಅದಕ್ಕೆ ಪಾಲುದಾರಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ನಿರ್ದಾಕ್ಷಿ ಕ್ರಮ ಕೊಡಬೇಕು. ಮತ್ತು ಜಿಲ್ಲಾಧಿಕಾರಿಗಳು ಈಗಾಗಲೇ ಇಡೀವರೆಗೆ ಹೇಳಿದ್ರೆ ಕ್ರಮ ಆಗಿದೆ, ಇದನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ನಾವು ಆಶ್ವಾಸನೆ ಕೊಡ್ತೀನಿ. ಯಾವುದೇ ತಂದೆ ತಾಯಿಗಳು ಮಕ್ಕಳು ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಈಗಾಗಲೇ ಬೇರೆ ಮೇಲ್ವಿಚಾರಕರನ್ನ ಟೀಚರ್ಸ್ನ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲದವರು ಎಲ್ಲ ಪ್ರಿನ್ಸಿಪಾಲರು ಏನು ಎಸ್ ಸಿ ಎಸ್ ಟಿ ಮಕ್ಕಳ ಕೈಯಲ್ಲಿ ಈ ಮಲಗುಂಡಿ ಸ್ವಚ್ಛಗೊಳಿಸಿರುವುದು 2023ನೇ ಇಸ್ವಿಯಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರ ಇದು, ಬಹಳ ನೋವಿನ ಸಂಗತಿ. ನಮ್ಮ ಎಲ್ಲ ಕಮಿಟಿ ಸದಸ್ಯರು ನನಗೆ ದೂರವಾಣಿ ಕರೆ ಮಾಡಿ ಈಗ ನೀವು ಹೋಗಿ ಫಸ್ಟು ಶಾಲೆಗೆ ವಿಸಿಟ್ ಮಾಡಿ ಏನು ಅಲ್ಲಿ ತೊಂದರೆಗಳಾಗಿದೆ ಮಕ್ಕಳಿಗೆ ಸ್ವಲ್ಪ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಇಒ ಮೇಡಮ್ಗೂ ಸಹ ನಾವು ಮಾತಾಡಿದ್ದೀವಿ. ಈ ಒಂದು ಇಲ್ಲಿ ನಡೆದಿರ್ತಕ್ಕಂಥ ವರದಿಯನ್ನು ನಾವು ಸಹ ನಮ್ಮ ಸಮಿತಿಯ ವತಿಯಿಂದ ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದೀವಿ. ಅವ್ರ ಮೇಲೆ ಯಾರು ತಪ್ಪಿಸ್ತಿದ್ದಾರೆ, ಇಲ್ಲಿ ಮಾಡಿರ್ತಕ್ಕಂಥ ಶಿಕ್ಷಕ ವರ್ಗ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಅವ್ರ ಮೇಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಮತ್ತು ಏನು ಕರ್ನಾಟಕದಲ್ಲಿ ಮಲ ಬರುವ ನಿಷೇಧ ಕಾಯ್ದೆ 2013ರ ಕಾಯ್ದೆಯಡಿ ಇವ್ರ ಮೇಲೆ ಪ್ರಕರಣ ದಾಖಲಿಸಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಜಿ ಮಹದೇವಪ್ಪನವರಲ್ಲಿ ನಾವು ಕಳಕಳಿಯಿಂದ ಕೋಲಾರ ಜಿಲ್ಲೆಯ ಸಮಸ್ತ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ದಲಿತರ ಪರವಾಗಿ ನಾನು ಅವರಲ್ಲಿ ಕಳಕಳಿಯಿಂದ ಮನವಿ
ಆಗಬಾರ್ದಾಗಿತ್ತು ಆಗಿದೆ. ಅದನ್ನು ಆಗದ ರೀತಿ ಮುಂದೆ ಎಚ್ಚರಿಕೆ ತಗೊಂಡು ಮಾಡುವಂಥ ಕಾರ್ಯವನ್ನು ಈಗಾಗಲೇ ಮಾಡಬೇಕು ಅಂತ ನಮ್ಮ ಸಿವನೀಲ್ ಜಡ್ ಸಾಹೇಬರು, ದೊಡ್ಡಮನಿಯವರು, ಮತ್ತು ನಮ್ಮ ಜೆಡಿ ಶ್ರೀನಿವಾಸ್ ಅವರು, ಮತ್ತು ತಾಲೂಕು ಸೋಷಿಯಲ್ ವೆಲ್ಫೇರ್ ಶಿವಕುಮಾರು, ಮತ್ತು ನಾವು, ಮತ್ತು ನಮ್ಮ ರವೀಂದ್ರ ಸುಪ್ಪ, ಎಲ್ಲರೂ ಸೇರಿ ಎಲ್ಲರೂ ಬಂದು ಇಲ್ಲಿ ಬಂದು ಇದಕ್ಕೆ ಇದನ್ನು ನೋಡಿದ್ದೀವಿ ಬೆಳಗ್ಗೆಯಿಂದ. ಇದಕ್ಕೆ ಕೆಲವು ಈಗಾಗಲೇ 3 ಜನನ ಅಮಾನತು ನೀಡೋಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಆಗಿದೆ ಅಮಾನತ್ವಾಗಿದೆ. ಮತ್ತು ಇನ್ನು ಮುಂದೆ ಈ ಥರ ಘಟನೆಗಳು ಆಗದಂತೆ ಎಚ್ಚರಿಕೆ ವಹಿಸಿ ಇದು ಮಾಡಬೇಕು. ಮತ್ತು ಇಲ್ಲಿ ಶಿಕ್ಷಕರ ಗುಂಪು ಆಗದಂಗೆ ಅದನ್ನು ಕ್ರಮ ತಗೋಬೇಕು ಅಂತ ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇದು ಮಾಡಿ ಗಾಯ ಕೂಡ ಆಟಲ್ಲಿ ಅಡ್ಮಿಂಟ್ ಇದ್ದಾನೆ ಸರ್. ಅದು ಹಾಸ್ಪಿಟಲಲ್ಲಿ ಇರ್ತಕ್ಕಂಥದ್ದು ನಾವು ಬಟ್ಟೆ ಚೇಂಜ್ ಮಾಡೋದೆಲ್ಲ ಕಾಣಿಸುತ್ತೆ. ನಂದು ಪ್ರಾರ್ಥನೆ ಎಷ್ಟು, ತನ್ಷಿಯೇ ಪ್ರಾರ್ಥನೆ ಎಷ್ಟು, ಆ ಹುಡುಗಿ ದೀಪ ಎತ್ಕೊಂಡು ಫೋಟೋ ಹಿಡ್ದು ದೀಪ ಎತ್ಕೊಂಡು ಇದ್ದಾಳೆ, ಫೋಟೋ ಎಲ್ಲ ಹಿಡ್ದಿದ್ದಾರೆ. ನಂದು ವಿಡಿಯೋ ಆಗೈತೆ. ಆವತ್ತು ಮೊಟ್ಟೆ ತಿಂದ್ಬಿಟ್ಟು ಒಂದು ಇದು ಹುಳಗ್ಲೆಲ್ಲ ಇತ್ತು ಮೊಟ್ಟೆದಲ್ಲಿ, ಅದೆಲ್ಲನೂ ತಿಂದಿದ್ದಾದ್ಮೇಲೆ ಹೊಟ್ಟೆ ನೋವು ವಾಮಿಟ್ಸ್ ಎಲ್ಲ ಬಂದಿತ್ತು. ಅದೆಲ್ಲ ಆದಮೇಲೆ ತಿರುಗಿ ಮತ್ತೆ ಮಲ್ಕೊಂಡು ಇದ್ದು ಒದ್ಲಾಡ್ತಾ ಇದ್ದಾಗ ಹೊಟ್ಟೆ ನೋವು ವಾಮಿಟ್ಸ್ ಬಂದಾಗ ಬಂದು ಮಲ್ಕೊಂಡು ಒದ್ಲಾಡ್ತಿದ್ದಾಗ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಂತೇಳಿದ್ರು. ಆವತ್ತು ಮನೆಗೆ ಕಳಿಸ್ಬೇಕು ಅಂತೇಳ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಕೇಳಿದ್ದಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಕಳಿಸಲ್ಲ ಅಂತೇಳಿದರು. ಯಾರು ವಿಡಿಯೋ ಮಾಡಿದ್ರು, ಎಲ್ಲಿಂದ ಮಾಡಿದ್ರು, ಎಲ್ಲಿಂದ ಗೊತ್ತಿಲ್ಲ ಅಲ್ಲ. ನಿಮ್ಗೆ ವಿಡಿಯೋ ನೋಡಿದ್ರೆ ಏನಂತ ಅನಿಸ್ತು ನಿಮಗೆ? ನೋಡಿದ್ರೆ ಮಾಡಿರ್ಬೋದು ಅಂತ ಅನಿಸ್ತು ನಿಮಗೆ? ನೋಡಿದ್ರೆ ನೀವು ವಿಡಿಯೋ ನೋಡಿದ್ರೆ ಯಾರಮ್ಮ ವಿಡಿಯೋ ತೋರಿಸಿದ್ದು ನಿಮಗೆ? ಯಾರು ಜೆ ಡಿ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಅವರ, ಅದು ಆಫೀಸರಾ? ಶ್ರೀನಿವಾಸ್ ಅಂತ. ಏನಿತ್ತಮ್ಮ ವಿಡಿಯೋದಲ್ಲಿ ಅಂದರೆ ನಿಮ್ಮದು ಪ್ರಾರ್ಥನೆ? ಹಿಂಗೆ ಫೋಟೋ ಎತ್ಕೊಂಡಿದೆ, ಹಿಂಗೆ ಫೋಟೋ ಹಿಂಗೆ ಇಟ್ಕೊಂಡಿರ ಸರ್, ದೀಪ ಎತ್ಕೊಂಡು ಸರ್, ಅದು ಫೋಟೋ ಐತೆ ಸರ್. ತಿರ್ಗಿ ಮತ್ತೆ ಡ್ರೆಸ್ ಚೇಂಜ್ ಆಗ್ತಾರೆ, ವಿಡಿಯೋ ತಿರ್ಗಿ ನನ್ನ ಫೋಟೋ ಸರ್. ಅಲ್ಲಮ್ಮ ಒಳಗಡೆ ಯಾರಿಗೂ ಬರೋಂಗಿಲ್ವಲ್ಲ, ಯಾರು ತೆಗೆದಿರ್ಬೋದು ವಿಡಿಯೋ? ಗೊತ್ತಿಲ್ಲ ಸರ್. ಅದು ಲೇಡೀಸ್ ಅಷ್ಟೇ ಅಲ್ವಾ ನಿಮ್ಮದು? ಜೆಂಟ್ಸ್ ಯಾರಿಗೂ ಅಲ್ಲ ಇಲ್ವಲ್ಲ. ಕಿಟಕಿಯಿಂದ ತೆಗೆದಿರ್ಬೋದೇನಮ್ಮ? ಗೊತ್ತಿಲ್ಲ ಸರ್. ಬೇರೆ ಪ್ರಿನ್ಸಿಪಲ್ ಟೀಚರ್ ಚಾರ್ಜ್ ಆಗ್ತಿದ್ದೀವಿ, ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿ. ಈಗ ನಮ್ಮ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ಸ್ ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ಮಾತಾಡಿದ್ದೀನಿ. ಮಕ್ಕಳನ್ನ, ಹೆಣ್ಮಕ್ಕಳನ್ನ, ಗಂಡ್ಮಕ್ಕಳನ್ನ ಸಪ್ರೇಟಾಗಿ ಮಾತಾಡಿದ್ದೀನಿ. ಅವ್ರು ಕೆಲವೊಂದೆಲ್ಲ ಇಶ್ಯೂಸ್ ಹೇಳಿದ್ದಾರೆ, ಕೆಲವು ಟೀಚಿಂಗಲ್ಲಿ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ಆ ಟೀಚರ್ಸ್ ಕೂಡ ಚೇಂಜ್ ಮಾಡ್ತಾರೆ. ಸೊ ದ ಇಶ್ಯೂ ಇಸ್ ಆಲ್ಮೋಸ್ಟ್ ಈಗ ಪ್ರೆಸೆಂಟ್ಲಿ ಒಂದು ಸಾಲ್ವ್ ಆಗಿದೆ. ಇದನ್ನು ನಾವು ಒಂದು ಪಾಠ ಥರ ತೊಗೊಂಡು ನಾವು ಈ ಸ್ಟೇಟಲ್ಲಿ ಬೇರೆ ಕಡೆ ಎಲ್ಲೂ ಇದನ್ನು ಮರುಕಳಿಸ್ದಂಗೆ ಮಾಡೋದಕ್ಕೆ ನಮ್ಮ ಸರ್ಕ್ಯುಲರ್ ಕೂಡ ನಾವು ಇಶ್ಯೂ ಮಾಡ್ತೇವೆ ಸರ್. ಇಲ್ಲಿ ಗುಂಪುಗಾರಿಕೆಯಿಂದ ಈ ರೀತಿಯ ಇದು ಕೃತ್ಯ ನಡೀತಾ ಇದೆ ಅಂತ? ಹೌದು, ಸಮನ್ವಯ ಕೊರತೆ ಅಂತೂ ಭಾಳ ಎದ್ದು ಕಾಣ್ತಾ ಇದೆ, ಭಾಳ ಎದ್ದು ಕಾಣ್ತಾ ಇದೆ ಸಮನ್ವಯ ಕೊರತೆ. ಒಬ್ಬ ಪ್ರಿನ್ಸಿಪಾಲ್ ಆದವರು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು, ಬೋಧಕ ಇರ್ಬೋದು, ಬೋಧಕೇತರ ಸಿಬ್ಬಂದಿಯನ್ನೆಲ್ಲ ಸಮನ್ವಯ ಸಾಧಿಸಿ ಮುಂದುವರ್ಸ್ಕೊಂಡು ನಡ್ಸ್ಕೊಂಡು ಹೋಗಬೇಕು. ಇಲ್ಲಿ ಅದು 100% ಪ್ರೈಮ್ ಆಫೀಸಲ್ಲಿ ಕಾಣ್ತಾ ಇದೆ. ಡಿಸೆಂಬರ್ 1 ಆಗಿರೋದು ಸರ್ ಘಟನೆ? ಹಾಂ. ಇಲ್ಲಿ ತನಕ ಯಾಕೆ ಸರ್ ಮುಚ್ಚಿಟ್ಟಿದ್ದು? ಇದು ನೋಡಿ, ಇದು ನಮ್ಮ ಗಮನಕ್ಕೆ ಬಂದಿದ್ದೆ ಬೆಳಗ್ಗೆ. ನಾವು ಬೆಳಗ್ಗೆಯಿಂದ ಇದನ್ನು ತಕ್ಷಣವಾಗಿ ಏನೇನು ನಮ್ಮಲ್ಲಿ ಕ್ರಮ ಕೈಗೊಳ್ಬೇಕು ನಿನ್ನೆ ಜಾಯಿಂಟ್ ಡೈರೆಕ್ಟರ್ ಇಲ್ಲಿ ಬಂದಿದ್ದಾರೆ, ಬಂದು ನೋಡಿ ಪಿಟ್ಟು ಅಥವಾ ಗುಂಡಿನ ಅಂತ ಅವ್ರಿಗೆ ಗಮನಿಸೇ ಇಲ್ದಿರ ರಿಪೋರ್ಟ್ ಕೊಟ್ಟಿದ್ರು ಗುಂಡಿ ಅಂತ. ಮಾನವೀಯತೆ ಇಲ್ವಾ? ನಿನ್ನೆ 7:30 ಕೂಡ ನಾನು ಫುಡ್ಡು ಇಶ್ಯೂಗೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಿನ್ಸಿಪಾಲ್ ಜೊತೆ ಕೊಟ್ಟು ನಾನು ಜೂಮ್ ಮೀಟಿಂಗ್ ಅಲ್ಲೇ ಇದ್ದೆ. ನಾನು ಅವ್ರಿಗೂ ಹೇಳಿದೆ, ಯಾಕಪ್ಪ ನಿನ್ನೆ ನನ್ನ ಗಮನಕ್ಕೆ ನೀನು ಮೀಟಿಂಗ್ ಅಲ್ಲೇ ನನಗೆ ನನಗೆ ತಂದು ಬಂದ ತಕ್ಷಣ ಬೆಳಗ್ಗೆ ಆ್ಯಕ್ಷನ್ ಆಗ್ತೀನಿ ಕೇಳ್ತಾರೆ. ನೋ ಇಶ್ಯೂ ಸರ್, ಏನು ಡಿಲೇ ಇಲ್ಲದಂಗೆ ಆ್ಯಕ್ಷನ್ ತಗೊಂಡು ಇದನ್ನು ಮತ್ತೆ ಮರುಕಳಿಸ್ದಂಗೆ ಕೂಡ ನಾವು ಪೋಷಕರಿಗೆ ಯಾವ ರೀತಿ ಭರವಸೆ ಕೊಡ್ತೀರ ಸರ್? ಇವಾಗ ಇಲ್ಲಿ ಪೋಷಕರು ಬಂದಿದಾರಲ್ಲ, ಆತಂಕ ಇದೆ. ಇಲ್ಲ, ಇದನ್ನ ಮತ್ತೆ ಮರುಕಳಿಸ್ದಂಗೆ ನಾವು ನೋಡ್ಕೊಂತೀವಿ. ಇಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಸಿಸ್ಟಮ್ನೆ ಚೇಂಜ್ ಮಾಡ್ತೀವಿ. ಈಗ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಇರಲ್ಲ, ವಾರ್ಡನ್ ಇರಲ್ಲ, ಟೀಚರ್ ಇರಲ್ಲ, ಈಗ ಹೊಸ ಸಿಸ್ಟಮ್ನೇ ತೊಗೊಂಬರ್ತೀವಿ. ಇದರಲ್ಲಿ ಮಕ್ಕಳು ಇನ್ನು ಬೇರೆ ಅಂತ ಇಂಥ ಮಕ್ಕಳಿಗೂ ಕೂಡ ನಾವು ಒಂದು ಇದೇ ಹೇಳಿದ್ದೀವಿ. ಇಂಥ ಒಂದು ಹೇ ಕೃತ್ಯಗಳಿಗೆ ಈ ಥರ ಏನಾದ್ರು ನಿಮಗೆ ಕ್ಲೀನಿಂಗ್ ಈ ಥರದ್ದೆಲ್ಲ ನಾವು ಹೇಳಿದ್ರೆ ಯಾರು ಹೇಳಿದ್ರು ಕೂಡ ಒಪ್ಕೋಬೇಡಿ ಅಂತ. ಸರ್, ಖಾಸಗಿ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಪೋಷಕರು ಇವಾಗ ಆರೋಪ ಮಾಡ್ತಿದ್ದಾರೆ ಸರ್, ನಿನ್ನೆ ಆ ಹುಡುಗಿಗೆ ತೋರಿಸಿದಾರಂತೆ ಆ ಹುಡುಗಿ. ನಾನು ನೋಡಿದೆ ಅದನ್ನು, ನಾನು ನೋಡಿದೆ ಅದು ಯಾರು ಹೇಳಿದಾರೆ ಅಂತ ಹೇಳ್ಬಿಟ್ಟು ಈಗ ಎಫ್ಐಆರ್ ಅದು ಒಂದು ಪಾಯಿಂಟ್ ಬರ್ತದೆ ಸರ್. ಇದೆಯಾ ಸರ್ ವಿಡಿಯೋ? ಇದೆಯಾ ಸರ್ ಅದು? ಅದು ನಾನು ನೋಡಿದೆ, ಈಗ ನನಗೆ ತೋರಿಸೋದ್ರಿಂದ ನನ್ನವರೆಗೂ ನಿಮ್ಮ ಮೊಬೈಲ್ಗೇನು ಬರಲಿಲ್ಲ, ನಾನು ತೋರಿಸಿದ್ರು ನೋಡಿದೆ. ಇಟ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ಥಿಂಗ್. ಆರೋಪ ನಿಜನ ಏನು ಅಂತ?
ಅದು ಆರೋಪ ನಿಜ ಅನ್ನೋದಕ್ಕೆ ನಾನೀಗ ಏನು ಹೇಳೋಕ್ಕಾಗಲ್ಲ. ಪ್ರೈಮಾ ಫೇಸಿ ನಾನು ನೋಡಿದ್ದೀನಿ, ಬಟ್ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅದು ಈಗ ನಾವು ಎಫ್ ಐ ಆರ್ ಅಲ್ಲಿ ಏನು ಮಾಡ್ತಾ ಇದೀವಿ ಕಂಪ್ಲೇಂಟ್. ಹಾಸ್ಟೆಲ್ ಒಳಗಡೆ ಖಾಸಗಿ ವ್ಯಕ್ತಿಗಳು ಬಂದರೆ ಹೋಗುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಹೌದು 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 ಹೌದು. ಇದನ್ನು ಯಾರು ಮಾಡಿದ್ದಾರೆ, ಈ ಥರದ್ದು ಎಷ್ಟಾಗಿದೆ, ಇನ್ನ ಹೀಗೆ ಹೇಗೆ ಹೇಗೆ ಮಾಡ್ತಾ ಇದ್ದಾರೆ, ಇದೇನಾದ್ರು ಜಾಲಾಗಿಲ್ಲನ, ಪ್ರತಿಯೊಂದು ಕೂಡ ದೇ ವಿಲ್ ಗೋಯಿಂಗ್ ಟು ಎನ್ಕ್ವೈರಿ. ತರಿಸ್ಬೇಕು ಯಾವ ತರ ಹೋಯ್ತಾ ಯಾರು ಮಾಡಿದ್ರೆ ಎಲ್ಲ ಒಂದೇ. ಏನು ಮಾಡ್ತಾ ಇದ್ದಾರೆ ಅಯ್ಯಮ್ಮ.